ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ 32ನೇ ಕದ್ರಿ ಉತ್ತರ ವಾರ್ಡ್ನಲ್ಲಿರುವ ಯುದ್ಧ ಸ್ಮಾರಕದ ಅಭಿವೃದ್ಧಿಗಾಗಿ ಗುದ್ದಲಿ ಪೂಜೆ ಕಾರ್ಯಕ್ರಮ ಇತ್ತೀಚೆಗೆ ನಡೆಯಿತು. ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ 32ನೇ ಕದ್ರಿ ಉತ್ತರ ವಾರ್ಡ್ನಲ್ಲಿರುವ ಯುದ್ಧ ಸ್ಮಾರಕದ ಅಭಿವೃದ್ಧಿಗಾಗಿ ಮಂಗಳೂರು ದಕ್ಷಿಣ ಶಾಸಕ ಡಿ ವೇದಿವ್ಯಾಸ ಕಾಮತ್ ಅವರು ವಿಶೇಷ ಅನುದಾನದಲ್ಲಿ 25 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದ್ದು ಕಾಮಗಾರಿಯ ಗುದ್ದಲಿ ಪೂಜೆ ಕಾರ್ಯಕ್ರಮ ಕದ್ರಿ ಯುದ್ಧ ಸ್ಮಾರಕದಲ್ಲಿ ನೆರವೇರಿತು. ಕಾರ್ಯಕ್ರಮಕ್ಕೆ ಕೇಂದ್ರ ರೈಲ್ವೆ ಸಚಿವ ವಿ ಸೋಮಣ್ಣ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ದೇಶ ಕಾಯುವ ಹುತಾತ್ಮ ಯೋಧರ ನೆನಪಿಗಾಗಿ ನಿರ್ಮಿಸಲಾದ ಯುದ್ಧ ಸ್ಮಾರಕವನ್ನು ಇದೀಗ ಅಭಿವೃದ್ಧಿ ಮಾಡುವ ಭಾಗ್ಯ ಈ ಭಾಗದ ಜನಪ್ರತಿನಿಧಿಗಳಿಗೆ ಸಿಕ್ಕಿರುವುದು ಪುಣ್ಯದ ಕಾರ್ಯ. ಇಲ್ಲಿ ನಮ್ಮ ಅವಧಿಯಲ್ಲಿ ಏನು ಆಗಿದೆ ಎನ್ನುವುದಕ್ಕಿಂತ ಈ ಪುಣ್ಯದ ಕಾರ್ಯ ನಮ್ಮಿಂದಾಗಿದೆ ಎಂಬುದೇ ಹೆಮ್ಮೆ. ಯುದ್ಧ ಸ್ಮಾರಕದ ಅಭಿವೃದ್ಧಿ ಈಗಾಗಲೇ ಶಾಸಕರು 25 ಲಕ್ಷ ವಿಶೇಷ ಅನುದಾನ ನೀಡಿದ್ದಾರೆ. ಮಂಗಳೂರು ಮಹಾನಗರ ಪಾಲಿಕೆ ಉಳಿದ ಖರ್ಚು ಭರಿಸುವ ಭರವಸೆ ನೀಡಿದೆ. ನಾನು ನನ್ನ ವೈಯಕ್ತಿಕ 1 ತಿಂಗಳ ವೇತನ 1 ಲಕ್ಷ ನೀಡುವುದಾಗಿ ಘೋಷಿಸಿದರು. ಇದೊಂದು ಅಪರೂಪದ ಸಂದರ್ಭ. ಯಾವ ಜಿಲ್ಲೆಯಲ್ಲಿ ಈ ತರದ ಒಂದು ಕಾರ್ಯಕ್ರಮಗಳನ್ನು ನಾನು ಕೆಲವೇ ಬಿಜಾಪುರ ಬೆಳಗಾಮನ್ನು ಹೊರತುಪಡಿಸಿದ್ರೆ ಇದು 3ನೇದು ಅಂತ ಕಾಣಿಸ್ತದೆ. ಹಾಗಾಗಿ ತುಂಬ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಾ. ಮಹಾಪೌರರು ಹೇಳಿದ್ರು ನಾವೆಲ್ಲವನ್ನು ನಾವೇ ಭರಿಸ್ತೀವಿ ಅಂತ. ತುಂಬ ಒಳ್ಳೆಯ ಕೆಲಸ. ನಾನು ನನ್ನ ಸಾಹಸಕ ನನ್ನ MP ದುಡ್ಡನ್ನು ಕೊಡೋಕ್ಕಾಗೋದಿಲ್ಲ. ನನ್ನ ವೈಯಕ್ತಿಕವಾದ 1 ತಿಂಗಳ ವೇತನವನ್ನು 1 ಲಕ್ಷ ರೂಪಾಯಿನ ನಾನು ನಾಳೆ ನಡೆದಿರೋ ಚೆಕ್ಕನ್ನು ನಾವು ಚೌತಾಲಕ್ಕೆ ಕಳಿಸ್ಕೊಡ್ತೀನಿ. ಇದನ್ನು ಮಾಡುವಾಗ ಯಾರು ಅನಿರೀಕ್ಷಿತವಾಗಿ ಸಾವನ್ನಪ್ಪುತ್ತಾರೆ. 4 ವರ್ಷ 5 ವರ್ಷ ಆಗಿರ್ತದೆ ಮದುವೆ ಆಗಿ, ಕೆಲವ್ರಿಗೆ ಮದುವೆ ಫಿಕ್ಸ್ ಆಗಿ 1 ವರ್ಷ 2 ವರ್ಷ ಆಗಿರ್ತದೆ. ಅಂಥ ಅನೇಕ ಮಕ್ಕಳು, ಅಂಥ ಕುಟುಂಬಗಳು ಇನ್ನೂ ಕೂಡ ತೊಳಲಾಡ್ತಲ್ಲಿರ್ತಕ್ಕಂಥದ್ದನ್ನು ನಾನು ಕೂಡ ಸುಮಾರು ವರ್ಷಗಳ ಕಾಲ ಮಂತ್ರಿಯಾಗಿಯೂ ಕೂಡ ಇನ್ಚಾರ್ಜ್ ಮಂತ್ರಿಯಾಗಿದ್ದೆ. ಮುಂಚೆಡ ಪಟೇಲ್ರ ಗೌರ್ಮೆಂಟಲ್ಲಿ ಖುಷಿದಲಂ ಖಾನ್ ಅಂತ ಅಂದ್ಬಿಟ್ಟು ನಮ್ಮಲ್ಲಿ ಗೌರ್ನರ್ ಇದ್ದರು. ಸಚ್ ಎ ಗ್ರೇಟೆಸ್ಟ್ ಮ್ಯಾನ್ ಇನ್ ಸೊಸೈಟಿ. ಅವ್ರ ಕಾಲದಲ್ಲಿ ನನಗೆ ಅವರು ಎಷ್ಟು ಮಟ್ಟಿಗೆ ಬೆಣ್ಣು ಮುಖ ಇದನ್ನು ಇತರ ಬದ್ಧತೆಯನ್ನು ತೋರಿಸೋದು ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಇದೊಂದು ಒಳ್ಳೆಯ ಕೆಲಸ. ಇನ್ನೂ ಸ್ವಲ್ಪ ಜಾಗ ಕೇಳಿದ್ದೀರಾ, ದಯಮಾಡಿ ಮಂಜಣ್ಣ ನಾವು ಹೇಳಿ ಮಾಡಿಸ್ಕೊಡಿ. ಇದು ಯಾರಿಗೋಸ್ಕರಲ್ಲೂ ಅಲ್ಲ, ದೇಶಕ್ಕೋಸ್ಕರವಾಗಿ ಏನೂ ತಪ್ಪು ಮಾಡಿದ್ದೀರಾ. ದೇಶಕ್ಕೆ ತಮ್ಮನ್ನೇ ತಾವು ಸಮರ್ಪಣೆ ಮಾಡ್ಕೊಂಡಂಥ ಆ ಪುಣ್ಯಾತ್ಮರ ಕುಟುಂಬಗಳು ಇಲ್ಲಿ ಬಂದಾಗ ಅಟ್ಲೀಸ್ಟು ಅವ್ರಿಗೂ ಸಮಾಧಾನ ಆಗ್ತದೆ. ಈ ವೇಳೆ ವಿಧಾನ ಪರಿಷತ್ ಸದಸ್ಯ ಮಂಜುನಾಥ ಭಂಡಾರಿ ತಮ್ಮ 1 ತಿಂಗಳ ವೇತನ ನೀಡುವುದಾಗಿ ಘೋಷಿಸಿದರು. ಕಾರ್ಯಕ್ರಮದಲ್ಲಿ ಮಂಗಳೂರು ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಮಂಗಳೂರು ದಕ್ಷಿಣ ಶಾಸಕ ಡಿ ವೇದವ್ಯಾಸ ಕಾಮತ್, ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ, ವಿಧಾನ ಪರಿಷತ್ ಸದಸ್ಯ ಮಂಜುನಾಥ ಭಂಡಾರಿ, ಮಂಗಳೂರು ಮನಪ ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು, ಸದಸ್ಯೆ ಶಕೀಲಾ ಕಾವ, ಮಾಜಿ ಸೈನಿಕ ಸಂಘದ ಅಧ್ಯಕ್ಷ ಶ್ರೀಕಾಂತ್ ಮತ್ತಿತರರು ಉಪಸ್ಥಿತರಿದ್ದರು.